ಇನ್ನು ಚಲುವರಾಯ ಸ್ವಾಮಿ ಕಳೆದ ಬಾರಿ ಸೋಲನ್ನು ಕಂಡಿದ್ರು, ಈ ಬಾರಿ ಗೆದ್ದು ಮಂತ್ರಿ ಆಗ್ತಿದ್ದಾರೆ. ಅವರ ಕುಟುಂಬದ ಸಂತಸ ಹೇಗಿದೆ, ಏನ್ ಹೇಳ್ತಾರೆ? ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಅವರ ಫ್ಯಾಮಿಲಿ ಅವ್ರನ್ನ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿರುವಂತಹ ಚಲುವರಾಯ ಸ್ವಾಮಿ ಅವರ ಕುಟುಂಬಸ್ಥರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಮೇಡಮ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸ್ತಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್? ತುಂಬಾ ಸಂತೋಷ ಆಗ್ತಾ ಇದೆ. ಓಕೆ, ಯಾವ ಖಾತೆ ಕೊಟ್ಟರೆ ನಿಭಾಯಿಸ್ತಾರೆ ಮತ್ತೆ ಹೇಗಿರುತ್ತೆ ಅಂತ ಅನ್ಸತ್ತೆ ತಮಗೆ ಮೇಡಮ್? ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ. ಓಕೆ, ಹಿಂದೆ ಕೂಡ ಸಚಿವರಾಗಿ ಕೆಲಸ ಮಾಡಿದ್ರು, KSRTC ಸಚಿವರಾಗಿದ್ರು, ಸಾರಿಗೆ ಸಚಿವರಾಗಿದ್ರು, ಏನ್ ಅನ್ನಿಸ್ತಿದೆ ಮೇಡಮ್? ಸಂತೋಷ ಆಗ್ತಾ ಇದೆ. ಯಾವ ಖಾತೆ ಕೊಟ್ಟರು ಅವ್ರು ನಿಭಾಯಿಸ್ತಾರೆ, ಕೆಲಸ ಮಾಡ್ತಾರೆ ಚೆನ್ನಾಗಿ, ಅದರಿಂದ ಏನೂ ಇದಿಲ್ಲ. ಓಕೆ, ಈ ಬಾರಿ ಸಾಕಷ್ಟು ಪೈಪೋಟಿ ಇತ್ತು ಮೇಡಮ್, ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಈಗಾಗಲೇ ಗೆದ್ದು ಬಂದಿರೋದು, ತಮಗೆ ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಜನರ ಪ್ರೀತಿನೂ ಅಭಿಮಾನನೂ ತುಂಬಾ ಇತ್ತು. ಎಲ್ಲೋದ್ರೂ ನೀವು ನಾವು ಈ ಸಾರಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು, ಹಾಗಾಗಿ ಮೊದಲನೇ ದಿನದಿಂದನೇ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರೆ. ಚಲುವರಾಯ ಸ್ವಾಮಿ ಅವರ ಪುತ್ರಿ ಕೂಡ ನಮ್ಮ ಜೊತೆ ಇರೋದು ಮೇಡಮ್. ತಂದೆಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂತ್ರಿ ಆಗ್ತಿದ್ದಾರೆ, ಹೇಗೆ ಅನ್ಸತ್ ಮೇಡಮ್ ತಮಗೆ? ಡೆಫಿನೆಟ್ಲಿ ಖುಷಿ ಆಗುತ್ತೆ. ಫೈನಲಿ ಅವರು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇವಾಗ ಫಲ ಸಿಗ್ತದೆ ಅಂತ ಅನಿಸ್ತಾರೆ. ಥ್ಯಾಂಕ್ ಯು. ಯಾವ ಖಾತೆ ಕೊಟ್ಟರೆ ತಂದೆಗೆ ತುಂಬಾ ಸುಲಭ ಮತ್ತು ತಿರ್ಗಾ ಆತರದಿಂದ ಇದೆಯಾ ಮೇಡಮ್ ತಮಗೆ? ಇಲ್ಲ, ಸುಲಭಾನಿ ಎಷ್ಟೇ ಕಷ್ಟ ಆದ್ರೂ ಮಾಡ್ತಾರೆ ಅವರು. ಅವಾಗಿಂದಾನು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ ಖಾತೆ ಏನ್ ಪೋರ್ಟ್ಫೋಲಿಯೋ ಕೊಟ್ರು ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಮತ್ತೊಂದು ಅಂದ್ರೆ ತಂದೆಯವರು ಸಚಿವರಾದ ನಂತರದಲ್ಲಿ ತಮ್ದು ಏನಾದ್ರು ಬೇಡಿಕೆ ಇದೆ ಅಂದ್ರೆ ಇಂಥದ್ದೊಂದು ಸಮಸ್ಯೆನ ತಂದೆಯವರು ಬಗೆಹರಿಸಬೇಕು, ಕ್ಷೇತ್ರ ಇರ್ಬೋದು ಮತ್ತೆ ರಾಜ್ಯದಲ್ಲಿ ಇಂಥದ್ದೊಂದು ಸಮಸ್ಯೆಯನ್ನು ತಂದೆಯವರು ಬಗೆಹರಿಸಬೇಕು ಅನ್ನೋದು? ಅದು ಯಾವ ಖಾತೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಸೊ ಅದ್ರ ಮೂಲಕ ಏನಿದೆ ಅದ್ ಮಾಡ್ತಾರೆ ಅವರು. ಏನ್ ಸಮಸ್ಯೆ ಇದ್ರೂ ಬಗೆಹರಿಸೋ ಶಕ್ತಿ ಇದೆ ಅವ್ರಿಗೆ. ಎಷ್ಟು ಖುಷಿ ಆಗುತ್ತೆ ಮೇಡಮ್ ತಮಗೆ ಮತ್ತೊಮ್ಮೆ ಸಚಿವರಾಗಿ ತಂದೆಯವರಿಗೆ ಪ್ರಮಾಣವಚನ ಸ್ವೀಕರಿಸ್ತಿರಂತದ್ದು? ತುಂಬಾನೇ ಖುಷಿ ಅಲ್ವಾ, ಎಷ್ಟು ಅಂತ ಹಿಂಗ ಅದನ್ನ ಅಳಿಯಕ್ಕಾಗಲ್ಲ. ಡೆಫಿನೆಟ್ಲಿ ಖುಷಿ ಆಗುತ್ತೆ. ಇವಷ್ಟು ಕೂಡ ಚಲುವರಾಯ ಸ್ವಾಮಿ ಅವರ ಕುಟುಂಬಸ್ಥರು. ಮತ್ತಂದ್ರೆ ತಂದೆಯವರು ಮತ್ತೊಮ್ಮೆ ಸಚಿವರು ಆಗ್ತಿರೋದು ನಮಗೆ ತುಂಬಾ ಖುಷಿ ಅನ್ನೋ ಮಾತುಗಳನ್ನು ಈಗಾಗಲೇ ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.